ನಿಮಗೆ ಗೊತ್ತಿರೋಂಗೆ ಟೊಯೋಟಾ ಮತ್ತೆ ಮಾರುತಿ ಸುಜುಕಿ ಎರಡು ಜಗತ್ತಿನಾದ್ಯಂತ ಹಾಗೆ ಭಾರತದಲ್ಲಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಈ ಒಂದು ಒಪ್ಪಂದದಲ್ಲಿ ತಮ್ಮ ಮಾಡೆಲ್ ಮತ್ತೆ ಟೆಕ್ನಾಲಜಿ ಎರಡನ್ನು ಎರಡು ಬ್ರ್ಯಾಂಡ್ ನಡುವೆ ಶೇರ್ ಮಾಡ್ತಾ ಇದ್ದಾರೆ ಈ ಒಂದು ಶೇರಿಂಗ್ ಪ್ರೋಗ್ರಾಮ್ ನಿಂದ ಮಾರುತಿ ಸುಜುಕಿ ಅವರು ಆಗ್ಲೇ ಟೊಯೋಟಾಗೆ ಎರಡನೇ ಕಾರ್ನ ಭಾರತದಲ್ಲಿ ಸೇಲ್ ಮಾಡೋದಕ್ಕೆ ನೀಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್ ಅಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರುವುದು ಟೊಯೋಟಾನ ಅರ್ಬನ್ ಕ್ರೂಸರ್ ಈ ಒಂದು ಕಾರ್ ಮಾರುತಿ ಸುಜುಕಿ ವಿಟಾರಾ ಬ್ರೆಜಾ ಕಾಂಪ್ಯಾಕ್ಟ್ ಎಸ್‌ಯುವಿ ಏನಿದೆ ಅದರ ಮೇಲೆ ಆಧಾರಿತವಾಗಿದೆ ಬಟ್ ಇದರಲ್ಲಿ ಹಲವಾರು ಚೇಂಜಸ್ ಗಳಿದೆ ಆ ಒಂದು ಚೇಂಜಸ್ ಮತ್ತೆ ಈ ಕಾರ್ ಓಡಿಸೋದಕ್ಕೆ ಹೇಗಿದೆ ಮತ್ತೆ ಇದರ ಪ್ರೈಸ್ ಅಂಡ್ ಕಲರ್ಸ್ ಎಲ್ಲಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ सो नानी है टोयोटा अर्बन क्रूजर मारुति सुजुकी विटारा ब्रेज़ा ऐन अद्क स्वल्प चेंजस् टोयोटा तोरूम सेल मे चेंजस् मुद गाड़ी ना नोड़ा निम्हे फस्ट चेंज का फ्रंट ग्रिल फ्रंट ग्रिल निम्हे टोयोटा फॉर्च्यूनर ऐन अद्रे इंस्पायर आगे हॉरिजॉन्टल ग्रिल ब्लैक आउट एलिमेंट है मत टोयोटा बैजिंग कूड़ा मुंदे नोड़क अदर जोते क्रोम एलिमेंट्स ग्रिल साइडल कोटिदारे मत्ते केलगड़े लिप पेन अल्ली कूड़ा वंदु क्रोम एलिमेंट कोटिदारे बट इदे ग्रिल नीवु विटारा ब्रेज़ा नोड़दे अदरली वर्टिकल स्लैट सिगुत्ते मत्ते इडी ग्रिल निम्गे क्रोम फिनिश ना होंदिदे सो ई वंदु लुक एनिदे अर्बन क्रूजर दु इदु एक्चुअली नमगे इन्ना इष्ट आयितु रादर देन द होल क्रोम होंदिरो वंदु ग्रिल अदर जोतेगे इन्ना वंदु डिज़ाइन चेंज बग्गे मातादबेकु अंतंद्रे फ्रंट अल्ली निम्गे फॉग लैंप्स एनु नोड्ता इद्दीरा एलईडी फॉग लैंप्स इदु सो ई फॉग लैंप्स कूड़ा निम्गे डिफरेंट अर्बन क्रूजर टोयोटा अवरु डिज़ाइन माडिरोदु मत्ते फ्रंट बंपर एनु पूर्ति नोड्ता इद्दीरा अदु कूड़ा हलवारु चेंजस् गळु निम्गे होंदिदे विटारा ब्रेज़ाल्ली स्वल्प डिफरेंट आगि बरुत्ते बट एन सेम इदे फ्रंट अल्ली विटारा ब्रेज़ागे मत्ते ई कार्गे अंतंद्रे इदरल्लिरो ओंदु हेड लैंप यूनिट विटारा ब्रेज़ानल्ली मत्ते ई कारल्ली एरडरल्लू निम्गे ड्यूअल एलईडी हेड लैंप सिगुत्ते ट्विन पॉड यूनिट अदर जोतेगे डीआरएल कूड़ा निम्गे केलगडे नोडक सिगुत्ते ई डीआरएल ड्यूअल फंक्शनिंग डीआरएल अंद्रे निम्गे डीआरएल लाइट आगिरुत्ते इंडिकेटर आन माडिदाग इदु फ्रंट इंडिकेटर आगि कूड़ा फंक्शन माडुत्ते सो इदु ओंदु फ्रंट अल्ली आगिरो ओंदु अर्बन क्रूजर अल्ली चेंजेस मत्ते मुंदे बॉनेट गे नीवु बंदाग इल्लि कूड़ा नु स्वल्प चेंज माडिदारे बॉनेट अल्ली क्रीज एनिदे अदु कूड़ा स्वल्प चेंज आगिदे स्वल्प ओंदु मस्क्युलर लुक न कोडोदक्के विटारा ब्रेज़ागिंत सो इदु फ्रंट अल्ली आगिरो ओंदु चेंजेस इवाग ई कार न ओंदु साइड प्रोफाइल बग्गे निमगे तिळिसिकोड्तीनि बन्नि सो साइड प्रोफाइल नोड़ता टोयोटा अर्बन क्रूजर के वन स्मॉल चेंज मारे अदर 16 इंच अलॉय व्हील्स ड्यूअल टोन फिनिश ना बट ब्रेज़ा ब्लैक डॉट फिनिश नोड़क अद साइड प्रोफाइल ऑलमोस्ट सेम कार वेरिएंट नोड़क अब मिड हाई एंड प्रीमियम सो इत प्रीमियम मैनुअल ट्रांसमिशन वेरिएंट आदि कस्टमर्स के ड्यूअल टोन एक्सटीरियर पेंट स्कीम ऑप्शन चूज ಮಾಡೋದಕ್ಕೆ ಟೊಯೋಟಾ ಅವರು ಅವಕಾಶ ಕೊಟ್ಟಿದ್ದಾರೆ सो ಈ ಒಂದು ಪೇಂಟ್ ಸ್ಕೀಮ್ ಏನು ನೋಡ್ತಾ ಇದ್ದೀರಾ ಇದು ಸ್ಪಂಕಿ ಬ್ಲೂ ವಿತ್ ಸಿಸ್ಲಿಂಗ್ ಬ್ಲ್ಯಾಕ್ ರೂಫ್ सो ನೀವು ಆಕ್ಚುಲಿ ಇಲ್ಲಿ ನೋಡ್ತಿರೋಂಗೆ ಶೋಲ್ಡರ್ ಲೈನ್ ಇಂದ ಮೇಲ್ಗಡೆ ಏನೇನಿದೆ ಅದೆಲ್ಲಾನು ಒಂದು ಬ್ಲ್ಯಾಕ್ ಡಾಟ್ ಎಲಿಮೆಂಟ್ ನ ಹೊಂದಿದೆ ಪಿಲ್ಲರ್ಸ್ ಆಗಿರಬಹುದು ಇಲ್ಲ ಅಂತಂದ್ರೆ ಒಂದು ರೂಫ್ ಆಗಿರಬಹುದು ಮತ್ತೆ ಓವರ್ ವಿಎಂಸ್ ಆಗಿರಬಹುದು ಎಲ್ಲಾನು ಒಂದು ಬ್ಲ್ಯಾಕ್ ಡಾಟ್ ಫಿನಿಶ್ ನ ಹೊಂದಿದೆ ಈ ಕಾರ್ ಅಲ್ಲಿ ಜೊತೆಗೆ ಈ ಕಾರ್ ನ ಒಂದು ಸ್ಪೋರ್ಟಿ ಎಲಿಮೆಂಟ್ ನ ಇನ್ನ ಜಾಸ್ತಿ ಮಾಡೋದಕ್ಕೆ ಈ ಕಾರ್ ಗೆ ಒಂದು ಆಲ್ ರೌಂಡ್ ಬ್ಲ್ಯಾಕ್ ಡಾಟ್ ಬಾಡಿ ಕ್ಲಾಡಿಂಗ್ ನ ಕೊಟ್ಟಿದ್ದಾರೆ ಹಾಗೆ ಒಂದು ಸಿಲ್ವರ್ ರೂಫ್ ರೇಲ್ಸ್ ನ ಕೊಟ್ಟಿದ್ದಾರೆ ಬಟ್ ಈ ರೂಫ್ ರೇಲ್ಸ್ ಬರೆ ಸ್ಟೈಲಿಂಗ್ ಗೆ ಮಾತ್ರನೇ ಸೋ ಈ ಕಾಂಪ್ಯಾಕ್ಟ್ ಎಸ್‌ಯುವಿ ನ ನೀವು ಹಿಂದೆಯಿಂದ ನೋಡಿದಾಗ ಯಾವುದೇ ತರದ ಡಿಸೈನ್ ಚೇಂಜಸ್ ಗಳು ನೋಡಕ್ಕೆ ಸಿಗಲ್ಲ ಬಟ್ ಸ್ವಲ್ಪ ಟ್ವೀಕ್ ಗಳನ್ನ ಟೊಯೋಟಾ ಅವರು ಮಾಡಿದ್ದಾರೆ ಈ ಒಂದು ಕ್ರೋಮ್ ಸ್ಟ್ರಿಪ್ ಏನು ನೋಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಅರ್ಬನ್ ಕ್ರೂಸರ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಹಾಗೆ ಟೊಯೋಟಾ ಬ್ಯಾಡ್ಜಿಂಗ್ ಕೂಡ ನೋಡಕ್ಕೆ ಸಿಗುತ್ತೆ ಮತ್ತೆ ರಿವರ್ಸ್ ಕ್ಯಾಮೆರಾ ಏನಿದೆ ಅದು ಬ್ರೆಜಾ ನಲ್ಲಿ ನಿಮಗೆ ಕೆಳಗಡೆ ಬಂಪರ್ ಅತ್ರ ಕೊಡ್ತಾ ಇದ್ದರು ಬಟ್ ಅರ್ಬನ್ ಕ್ರೂಸರ್ ಅಲ್ಲಿ ನಿಮಗೆ ಇಲ್ಲೇ ನೋಡಕ್ಕೆ ಸಿಗುತ್ತೆ ಹಾಗೆ ನಿಮಗೆ ಬೇರೆ ಎಲಿಮೆಂಟ್ ಅಲ್ಲ ಏನಿದೆ ಒಂದು ಇಂಟಿಗ್ರೇಟೆಡ್ ರೂಫ್ ಸ್ಪಾಯ್ಲರ್ ಆಗಿರಬಹುದು ಇಲ್ಲ ಅಂತಂದ್ರೆ ಒಂದು ಬ್ರೇಕ್ ಸ್ಟಾಪ್ ಲೈಟ್ ಆಗಿರಬಹುದು ಇಲ್ಲ ಅಂತಂದ್ರೆ ಟೈಲ್ ಲ್ಯಾಂಪ್ಸ್ ಕೂಡ ಆಗಿರಬಹುದು ಎಲ್ಲಾನು ಸೇಮ್ ಇದೆ ಈ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಅಲ್ಲಿ ಮುಂದೆ ಈ ಒಂದು ಕಾರ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ ಸೋ ನೀವು ಆಕ್ಚುಲಿ ಬೂಟ್ ನ ಓಪನ್ ಮಾಡಬೇಕು ಅಂತಂದ್ರೆ ಈ ಒಂದು ಬ್ಯಾಡ್ಜಿಂಗ್ ಕೆಳಗಡೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ ಅದನ್ನ ಒತ್ತಿದಾಗ ಅನ್ಲಾಕ್ ಆಗುತ್ತೆ ಬೂಟ್ ಲಿಡ್ ಸೋ ಮೇಲ್ಗಡೆ ಜಸ್ಟ್ ಒತ್ತಿದಾಗ ಸ್ಟ್ರಟ್ಸ್ ಇರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಸ್ವಲ್ಪ ಓಪನ್ ಆಗುತ್ತೆ ಅಂಡ್ ಇನ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತಾ ಇದರಲ್ಲಿ 328 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನ ಟೊಯೋಟಾ ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ನೀವು ಆಕ್ಚುಲಿ ಇಲ್ಲಿ ನೋಡಬಹುದು ನಾವು ಆಕ್ಚುಲಿ ಹಲವಾರು ಬ್ಯಾಗ್ ಗಳನ್ನ ಇಲ್ಲಿ ಇಟ್ಟಿದೀವಿ ಒಂದು ಫೇರ್ಲಿ ಲಾರ್ಜ್ ಬೂಟ್ ಸ್ಪೇಸ್ ಅಂತ ಹೇಳಬಹುದು ತುಂಬಾ ಬ್ಯಾಗ್ ಗಳು ಅಕಾಮಡೇಟ್ ಆಗುತ್ತೆ ಅಂಡ್ ಲೋಡಿಂಗ್ ಲಿಪ್ ಕೂಡ ನಾರ್ಮಲ್ ಆಗಿರೋದ್ರಿಂದ ನಿಮಗೆ ಲೋಡ್ ಮಾಡೋದಕ್ಕೆ ತುಂಬಾ ಈಜಿ ಆಗುತ್ತೆ ಬಟ್
ಈ ಒಂದು ಬೂಟ್ ಲಿಡ್ ಏನಿದೆ ಅದು ಸ್ವಲ್ಪ ಲೈಟ್ ಆಗಿರಬಹುದಾಗಿತ್ತು ಇನ್ನೊಂದು ಚೂರು ಇದು ಲೈಟ್ ಆಗಿದ್ದಿತ್ತು ಅಂತಂದ್ರೆ ಈಜಿ ಆಗಿರೋದು ಬೂಟ್ ಕ್ಲೋಸ್ ಮಾಡೋದಕ್ಕೆ ಡೆಫಿನೆಟ್ಲಿ ನಿಮ್ಗೆ ಸಮ್ ಟೈಮ್ಸ್ ಟೂ ಹ್ಯಾಂಡ್ ಬೇಕಾಗುತ್ತೆ ಸೊ ಇದು ಟೊಯೋಟಾ ಅರ್ಬನ್ ಕ್ರೂಸರ್ ನ ರೇ ಸೆಕ್ಷನ್ ಇವಾಗ ಇದರ ಒಳಗಡೆ ಕೂತಿ ಇದರ ಇಂಟೀರಿಯರ್ ಫೀಚರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಮತ್ತೆ ಇವಾಗ ನಾವು ಟೊಯೋಟಾ ಅರ್ಬನ್ ಕ್ರೂಸರ್ ನ ಇಂಟೀರಿಯರ್ಸ್ ಅಲ್ಲಿ ಅದರಲ್ಲೂ ಡ್ರೈವರ್ ಸೀಟ್ ಅಲ್ಲಿ ಕೂತಿದ್ದೀವಿ ನೀವು ಆಕ್ಚುಲಿ ಒಂದು ಇಂಟೀರಿಯರ್ಸ್ ನ ಬಲ್ಗಡೆ ಬಂದು ನೋಡಿದಾಗ ಬ್ರೆಸಾ ಏನಿದೆ ಅದೇ ತರಾನೇ ನಿಮಗೆ ಒಂದು ಇಂಟೀರಿಯರ್ಸ್ ಗಳು ಇಲ್ಲಿ ಕಂಡು ಬರುತ್ತೆ ಯಾವುದೇ ತರದ ಚೇಂಜಸ್ ಮೇಜರ್ ಚೇಂಜಸ್ ಆಗಿಲ್ಲ ಚೇಂಜಸ್ ಎಲ್ಲ ಆಗಿರೋದು ಅಂತಂದ್ರೆ ಈ ಸೀಟ್ ಅಲ್ಲಿರೋ ಫ್ಯಾಬ್ರಿಕ್ ಇದರಲ್ಲಿ ಬೇರೆ ಕಲರ್ ಕೊಟ್ಟಿದ್ದಾರೆ ಮತ್ತೆ ಒಂದು ಹನಿಕೋಮ್ ಪ್ಯಾಟರ್ನ್ ನ ಕೊಟ್ಟಿದ್ದಾರೆ ಇದೊಂದು ಪ್ರೀಮಿಯಂ ವೇರಿಯಂಟ್ ಆಗಿರೋದ್ರಿಂದ ಹನಿಕೋಮ್ ಪ್ಯಾಟರ್ನ್ ಸಿಗುತ್ತೆ ನಿಮಗೆ ಲೋವರ್ ವೇರಿಯಂಟ್ ಅಲ್ಲಿ ರೇನ್ ಪ್ಯಾಟರ್ನ್ ಅಂತ ಟೊಯೋಟಾ ಅವ್ರು ಕರೀತಾರೆ ಆ ಒಂದು ಫ್ಯಾಬ್ರಿಕ್ ನ ನೋಡಕ್ ಸಿಗುತ್ತೆ ಬಟ್ ಓವರ್ ಆಲ್ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಇಲ್ಲ ಎಸಿ ವೆಂಟ್ ಡಿಸೈನ್ ಆಗಿರ್ಬೋದು ಇಲ್ಲ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲಾನು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ಎಲ್ಲ ಸೇಮ್ ಆಸ್ ವಿಟಾರಾ ಬ್ರೆಜಾ ಬಟ್ ಇದರಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ ಗಳನ್ನ ನಿಮಗೆ ಇವಾಗ ತಿಳಿಸ್ತೀನಿ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ಫೀಲ್ ಈ ಕಾರಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಮೇಲೆ ಮತ್ತೆ ಡೋರ್ ಮೇಲೆ ಎಲ್ಲ ಕಡೆ ಹಾರ್ಡ್ ಪ್ಲಾಸ್ಟಿಕ್ಸ್ ನೋಡಕ್ ಸಿಗುತ್ತೆ ಇಲ್ಲೊಂದ್ ಕಡೆ ಸ್ವಲ್ಪ ಸಾಫ್ಟ್ ಟಚ್ ಪ್ಲಾಸ್ಟಿಕ್ ಗಳು ಕೊಟ್ಟಿದ್ರೆ ಓವರ್ ಆಲ್ ಫೀಲ್ ಏನಿತ್ತೆ ಅದಕ್ಕೆ ಸ್ವಲ್ಪ ಆಡ್ ಆಗಿರೋದು ಅದ್ರ ಜೊತೆಗೆ ನಿಮ್ಗೆ ಆಕ್ಚುಲಿ ಎಸಿ ವೆಂಟ್ಸ್ ಏನ್ ನೋಡಬಹುದು ಅದರಲ್ಲೂ ಫೇರ್ಲಿ ಸ್ಟ್ಯಾಂಡರ್ಡ್ ಎಸಿ ವೆಂಟ್ಸ್ ತುಂಬಾ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಈದರ್ ಆಫ್ ದ ಎಸಿ ವೆಂಟ್ಸ್ ನಿಮ್ಗೆ ಎರಡು ಸೈಡ್ ಅಲ್ಲಿ ಒಂದು ಸರೌಂಡ್ಸ್ ಏನಿದೆ ಎಸಿ ವೆಂಟ್ ಅದಕ್ಕೆ ನಿಮ್ಗೆ ಪಿಯಾನೋ ಬ್ಲಾಕ್ ಫಿನಿಶ್ ನ ಕೊಟ್ಟಿದ್ದಾರೆ ಈ ಕಾರಲ್ಲಿ ಅದ್ರ ಜೊತೆಗೆ ಒಂದು ಗ್ಲೌ ಬಾಕ್ಸ್ ಏನಿದೆ ಫ್ರಂಟ್ ಅಲ್ಲಿ ನಿಮಗೆ ಎರಡು ಬದಿ ಗ್ಲೌ ಬಾಕ್ಸ್ ನೋಡಕ್ ಸಿಗುತ್ತೆ ಕೆಳಗಡೆನೂ ಇದೆ ಮತ್ತೆ ಮೇಲ್ಗಡೆನೂ ಇದೆ ಮೇಲ್ಗಡೆ ಇರೋ ಗ್ಲೌ ಬಾಕ್ಸ್ ಕೂಲ್ ಗ್ಲೌ ಬಾಕ್ಸ್ ಅದ್ರ ಜೊತೆಗೆ ಸೆಂಟ್ರಲ್ ಅಲ್ಲಿ ಕೂಡ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ನೋಡಕ್ ಸಿಗುತ್ತೆ ಮತ್ತೆ ಇಲ್ಲಿ ಗೇರ್ ಹತ್ರ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ನೋಡಕ್ ಸಿಗುತ್ತೆ ಸ್ಪೀಕಿಂಗ್ ಆಫ್ ಸ್ಟೋರೇಜ್ ಸ್ಪೇಸ್ ನಂಗೆ ಈ ಕಾರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ನಾಲ್ಕು ಡೋರ್ ಅಲ್ಲಿ ನಿಮಗೆ 1 liter ಬಾಟಲ್ ಹೋಲ್ಡ್ ಮಾಡುವಷ್ಟು ಸ್ಟೋರೇಜ್ ಸ್ಪೇಸ್ ನ ಈ ಒಂದು ಕಾರಲ್ಲಿ ನೋಡಕ್ ಸಿಗುತ್ತೆ ಅದರಿಂದ ನಿಮಗೆ ಆಕ್ಚುಲಿ ಈ ಕ್ಯಾಬಿನ್ ಪ್ರಾಕ್ಟಿಕಲ್ ಅಂತ ಹೇಳ್ಬೋದು ಬಟ್ ಕೆಲವೊಂದು ಕಡೆ ಈ ಪ್ರಾಕ್ಟಿಕ್ಯಾಲಿಟಿ ನ ಮಿಸ್ ಮಾಡಿದ್ದಾರೆ ಅದನ್ನ ನಿಮಗೆ ಈ ವಿಡಿಯೋ ಮುಂದೆ ಹೇಳ್ತೀನಿ ಇವಾಗ ವಾಪಸ್ ಈ ಡ್ಯಾಶ್ ಬೋರ್ಡ್ಗೆ ಬರೋಣ ನಾನಾಗಲೇ ಹೇಳ್ದಂಗೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರಡು ಕೂಡ ಸೇಮ್ ಇದರಲ್ಲಿ ಒಂದು 7-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಕ್ ಸಿಗುತ್ತೆ ನಿಮಗೆ ವೈರ್ಡ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ ಪ್ಲೇ ವೈರ್ಲೆಸ್ ಅಲ್ಲ ಬರೀ ವೈರ್ಡ್ ಇರೋದು ಅದು ಹೇಗೆ ಕನೆಕ್ಟ್ ಮಾಡೋದು ಅಂತಂದ್ರೆ ಇಲ್ಲೊಂದು USB ಸ್ಲಾಟ್ ಇದೆ ಅಲ್ಲಿಗೆ ಕನೆಕ್ಟ್ ಮಾಡಿ ನಿಮ್ಮ ಫೋನ್ ನ ಪ್ಲಗ್ ಮಾಡ್ತು ಅಂತಂದ್ರೆ ಆಂಡ್ರಾಯ್ಡ್ ಆಟೋ ಡಿಟೆಕ್ಟ್ ಆಗಿ ನಿಮಗೆ ಮ್ಯಾಪ್ಸ್ ಮ್ಯೂಸಿಕ್ ಎಲ್ಲ ನಿಮ್ಮ ಫೋನಿಂದ ಮಿರರ್ ಆಗುತ್ತೆ ಅಂದರೆ ನಿಮ್ಮ ಫೋನಿಂದ ಸ್ಕ್ರೀನ್ ಆಗುತ್ತೆ ಇದಕ್ಕೆ ಅದ್ರ ಜೊತೆಗೆ ರೆಗ್ಯುಲರ್ ನಿಮಗೆ ಆಡಿಯೋ ಸಿಸ್ಟಮ್ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದರಲ್ಲಿ 4 speakers ಸಿಗುತ್ತೆ ಮತ್ತೆ 2 tweeters ಕೂಡ ನೋಡಕ್ ಸಿಗುತ್ತೆ ಫೇರ್ಲಿ ಸಿಂಪಲ್ ಆಡಿಯೋ ಸಿಸ್ಟಮ್ ತುಂಬಾ ಒಂದು ಪ್ರೀಮಿಯಂ ಸೌಂಡಿಂಗ್ ಸಿಸ್ಟಮ್ ಅಂತ ಹೇಳಕ್ ಇಷ್ಟಪಡಲ್ಲ ಬಟ್ ಬೇಸ್ ತುಂಬಾ ಇದೆ ನಿಮಗೆ ಡೆಫಿನೆಟ್ಲಿ ಬೇಸ್ ಇಷ್ಟ ಆಯಿತು ಅಂತಂದ್ರೆ ಈ ಆಡಿಯೋ ಸಿಸ್ಟಮ್ ಇಷ್ಟ ಆಗುತ್ತೆ ಬಟ್ ಮಿಡ್ ಆ್ಯಂಡ್ ಟ್ರೆಬಲ್ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು ಅದರಿಂದ ನಿಮಗೆ ಓವರ್ ಆಲ್ ಫೀಲ್ ಏನಿದೆ ಸ್ವಲ್ಪ ಕಡಿಮೆ ಅನಿಸ್ಬೋದು ಈ ಆಡಿಯೋ ಸಿಸ್ಟಮ್ ಅಲ್ಲಿ ಬಟ್ ಇಟ್ ಇಸ್ ಆನ್ ಪಾರ್ ಈ ಒಂದು ಪ್ರೈಸ್ ಬ್ರಾಕೆಟ್ಗೆ ಯಾವ ಥರ ಆಡಿಯೋ ಸಿಸ್ಟಮ್ ಇರಬೇಕು ಆ ಥರ ಕರೆಕ್ಟ್ ಆಗಿದೆ ಮತ್ತೆ ಈ ಒಂದು ಸ್ವಲ್ಪ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಂದ ಕೆಳಗಡೆ ಬಂದಾಗ ನಿಮಗೆ ಆಟೋಮ್ಯಾಟಿಕ್ ಎಸಿ ಕಂಟ್ರೋಲ್ಸ್ ಏನಿದೆ ಅದು ನೋಡಕ್ ಸಿಗುತ್ತೆ ಇದು ಕೂಡ ಫೇರ್ಲಿ ಸಿಂಪಲ್ ಸಿಂಗಲ್ ಜೋನ್ ಕ್ಲೈಮೇಟ್ ಕಂಟ್ರೋಲ್ ನೀವು ಒಂದು ಟೆಂಪರೇಚರ್ ಸೆಟ್ ಮಾಡಿ ಬಿಟ್ಟರೆ ಈ ಇಡೀ ಕ್ಯಾಬಿನ್ ನ ಸರ್ಕ್ಯುಲೇಟ್ ಮಾಡಿ ಅದು ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಇದರಲ್ಲಿ ಬೇರೆ ಏನೂ ಇಲ್ಲ ಬಟ್ ಇದರ ಪರ್ಫಾರ್ಮೆನ್ಸ್ ಏನಿದೆ ತುಂಬ ಎಕ್ಸಲೆಂಟ್ ಆಗಿದೆ ಒಂದು ಬಿಸಿಯಾದ ಜಾಗದಲ್ಲಿ ನೀವು ನಿಲ್ಲಿಸಿದಾಗಲೂ ಎಸಿ ಆನ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಮ ಕ್ಯಾಬಿನ್ ನ ಕೂಲ್ ಮಾಡುತ್ತೆ ಸೊ ಎಸಿ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಚೆನ್ನಾಗಿದೆ ಕೂಡೋಸ್ ಟು ಟೊಯೋಟಾ ಆ್ಯಂಡ್ ಮಾರುತಿ ಮತ್ತೆ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಏನಿದೆ ಈ ಒಂದು ಫ್ರಂಟ್ ಇಂಟೀರಿಯರ್ಸ್ ಅಲ್ಲಿ ಅದಕ್ಕೆ ಬರೋಣ ಡ್ರೈವರ್ ಸೀಟ್ ಸೊ ಡ್ರೈವರ್ ಸೀಟ್ ನಿಮಗೆ ಆಕ್ಚುಲಿ ಸೀಟ್ ಕಂಫರ್ಟ್ ನೋಡಕ್ ಹೋಯ್ತು ಅಂದ್ರೆ ತುಂಬಾ ಚೆನ್ನಾಗಿದೆ ವೆಲ್ ಕುಷನ್ ಸೀಟ್ ಅಂತ ಹೇಳ್ಬೋದು ಈ ಒಂದು ಸೀಟ್ ಹೇಗಿದೆ ನಿಮಗೆ ಓಡಿಸ್ಬೇಕಂದ್ರೆ ಅಂತ ಓಡಿಸ್ತಾ ಇರ್ಬೇಕಾದ್ರೆ ಹೇಳ್ತೀನಿ ಅದ್ರ ಜೊತೆಗೆ ಮುಂದೆ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋಣ ಫೇರ್ಲಿ ರೌಂಡ್ ಸ್ಟೇರಿಂಗ್ ವೀಲ್ ಯಾವುದೇ ತರ ಫ್ಲಾಟ್ ಬಾಟಮ್ ಫೀಲಿಂಗ್ ಇಲ್ಲ ಮುಂದೆ ಆಕ್ಚುಲಿ ನಿಮಗೆ ಮಾರುತಿ ಸುಜುಕಿ ಬದಲು ಇಲ್ಲ ಟೊಯೋಟಾ ಬ್ಯಾಡ್ಜ್ ನೋಡಕ್ ಸಿಗುತ್ತೆ ಬಟ್ ಡಿಸೈನ್ ಏನಿದೆ ಅದ್ರದ್ದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಲೆಫ್ಟ್ ಸೈಡ್ ನಿಮಗೆ ಆಡಿಯೋ ಕಂಟ್ರೋಲ್ಸ್ ಏನಿದೆ ಅದಕ್ಕೆ ಇದೆ ಬಟ್ ರೈಟ್ ಸೈಡ್ ನಿಮಗೆ ಕ್ರೂಸ್ ಕಂಟ್ರೋಲ್ ಏನಿದೆ ಈ ಕಾರಲ್ಲಿ ಈ ಒಂದು ವೇರಿಯಂಟ್ಗೆ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಅದರ ಒಂದು ಕಂಟ್ರೋಲ್ಸ್ ನಿಮಗೆ ಈ ಸ್ಟೀರಿಂಗ್ ವೀಲಲ್ಲಿ ನೋಡಕ್ ಸಿಗುತ್ತೆ ಹಾಗೆ ಸ್ಟಾಕ್ಸ್ ಏನಾಗಿರ್ಬೋದು ವೈಪರ್ ಸ್ಟಾಕ್ಸ್ ಮತ್ತು ಹೆಡ್ಲ್ಯಾಂಪ್ ಸ್ಟಾಕ್ಸ್ ಎಲ್ಲನೂ ಆಲ್ಮೋಸ್ಟ್ ಸೇಮ್ ಇದೆ ಈ ಸ್ಟೀರಿಂಗ್ ಒಂದೇನಿದೆ ಇದು ಟಿಲ್ಟ್ ಅಡ್ಜಸ್ಟೇಬಲ್ ಮಾತ್ರನೇ ಟೆಲಿಸ್ಕೋಪಿಕ್ ಅಂದರೆ ನಿಮ್ಮ ಕಡೆ ಎಳ್ಕೊಳ್ಳೋಕ್ಕೆ ಆಗಲ್ಲ ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರನೇ ಕೊಟ್ಟಿರೋದು ಮತ್ತೆ ಡ್ರೈವರ್ ಸೀಟ್ ಬಗ್ಗೆ ಇನ್ನೂ ಮಾತಾಡ್ತಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ ಇದು ಒಂದು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರಡು ಬದಿ ನಿಮಗೆ ಅನಲಾಗ್ ಡಯಲ್ಸ್ ಇದೆ ಲೆಫ್ಟ್ ಸೈಡ್ ನಿಮಗೆ ಟ್ಯಾಕೋಮೀಟರ್ ಅಥವಾ RPM ಮೀಟರ್ ಆದರೆ ರೈಟ್ ಸೈಡ್ ನಿಮಗೆ ಸ್ಪೀಡೋಮೀಟರ್ ಇದೆ ಮತ್ತೆ ಮಧ್ಯದಲ್ಲಿ ಒಂದು MID ಸ್ಕ್ರೀನ್ನ ಇದರಲ್ಲಿ ಕೊಟ್ಟಿದ್ದಾರೆ ಈ ಒಂದು MID ಸ್ಕ್ರೀನಲ್ಲಿ ನಿಮಗೆ ಹಲವಾರು ಡೀಟೇಲ್ಸ್ಗಳು ಆ್ಯಕ್ಚುಲಿ ನೋಡ್ಬೋದು ಅದನ್ನು ಟಾಗಲ್ ಮಾಡೋದಕ್ಕೆ ಇಲ್ಲಿ 2 switch ಅದನ್ನು ಕೂಡ ಯೂಸ್ ಮಾಡಿ ನೀವು ಟ್ರಿಪ್ ಡಿಸ್ಟೆನ್ಸ್ ಟು MT ಮತ್ತು ಇನ್ಸ್ಟೆಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ ಈ ಒಂದು ಪರ್ಟಿಕ್ಯುಲರ್ ಡ್ರೈವಿಂಗಲ್ಲಿ ನಿಮಗೆ ಎಷ್ಟು ಫ್ಯೂಲ್ ಎಫಿಷಿಯೆಂಟ್ ಬರ್ತಾ ಇದೆ ಅಂತ ನೋಡ್ಬೋದು ಅದ್ರ ಜೊತೆಗೆ ರೇಂಜ್ ಏನಿದೆ ಅದನ್ನು ಕೂಡ ನೀವು ನೋಡ್ಬೋದು
ಎಲ್ಲಾನು ನೀವು ಈ ಇದರಲ್ಲಿ ಎಂ ಐ ಡಿ ಸ್ಕ್ರೀನ್ ಅಲ್ಲಿ ನೋಡಬಹುದು. ಬಟ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಒಂದು ಕಸ್ಟಮೈಸಬಲ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಇದರ ಒಳಗಡೆ ಇರೋ ಲೈಟಿಂಗ್ ಏನಿದೆ ಅಂದರೆ ಒಂದು ಆಂಬಿಯೆಂಟ್ ಲೈಟಿಂಗ್ ಥರ ಏನು ಬರುತ್ತೆ ಆ ಒಂದು ಕ್ಲಸ್ಟರ್ಗೆ, ಅದನ್ನು ಹಲವಾರು ಕಲರ್ಗಳಲ್ಲಿ ನೀವು ಈ ಎರಡು ಸ್ಟಾಕ್ ಬಟನ್ ಏನಿದೆ ಇದನ್ನು ಯೂಸ್ ಮಾಡಿ ಚೂಸ್ ಮಾಡ್ಕೊಬೋದು. ನಿಮ್ಮ ಮೂಡ್ ತಕ್ಕಂತೆ ಅಕಸ್ಮಾತ್ ನೀವು ಸ್ವಲ್ಪ ಸ್ಪೋರ್ಟಿ ಡ್ರೈವಿಂಗ್ ಮಾಡ್ತಾ ಇದ್ರೆ ರೆಡ್ ಕಲರ್ ಹಾಕ್ಕೊಬೋದು, ಇಲ್ಲಾಂದರೆ ರಿಲ್ಯಾಕ್ಸ್ ಡ್ರೈವಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಒಂದು ಬ್ಲೂ ಕಲರ್ ಒಂದು ಡೈಲ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಈ ಒಂದು ಫ್ರಂಟ್ ಓವರ್ಆಲ್ ನಿಮಗೆ ಫೀಚರ್ಸ್ ಮತ್ತು ಡಿಸೈನ್ ಏನಿದೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಟ್ಟೆ. ಇವಾಗ ರೇರ್ ಅಲ್ಲಿ ಇರೋ ಒಂದು ಡಿಸೈನ್ ಫೀಚರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಈ ಒಂದು ಅರ್ಬನ್ ಕ್ರೂಸರ್ನ ರೇರ್ ಸೀಟಲ್ಲಿ ನಾನು ಬಂದು ಕೂತಿದ್ದೀನಿ, ಸ್ವಲ್ಪ ಕಂಫರ್ಟೇಬಲ್ ಆಗ್ತೀನಿ. ಹೆಂಗೆ ಅಂತಂದರೆ, ಇದರಲ್ಲಿರೋ ಒಂದು ಸೆಂಟರ್ ಆರ್ಮ್ರೆಸ್ಟ್ ಇದೆ, ಅದನ್ನು ನಾನು ಯೂಸ್ ಮಾಡಿಕೊಂಡು ಆರಾಮಾಗಿ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಸಿಟ್ಟಿಂಗ್ ಪೊಸಿಷನ್ನ ನಾನು ಕಂಡ್ಕೊಳ್ಬೋದು. ಹಾಗೆ ಈ ಒಂದು ಸೆಂಟರ್ ಆರ್ಮ್ರೆಸ್ಟಲ್ಲಿ ನಿಮಗೆ ಎರಡು ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಾನಾಗಲೇ ಹೇಳಿದಂಗೆ ಸ್ಟೋರೇಜ್ ಸ್ಪೇಸಸ್ ತುಂಬ ಇದೆ ಈ ಕಾರಲ್ಲಿ. ಮುಂದೆ ಕೂಡ ಎರಡು ಕಪ್ ಹೋಲ್ಡರ್ ಇದೆ, ಹಿಂದೆ ಕೂಡ ಎರಡು ಕಪ್ ಹೋಲ್ಡರ್ ನಿಮಗೆ ನೋಡೋಕೆ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ಕಾರ್ನ ಒಂದು ಲೆಗ್ ರೂಮ್ ಬಗ್ಗೆ ಮಾತಾಡ್ತಾ, ನೀವು ಆ್ಯಕ್ಚುಲಿ ನೋಡ್ಬೋದು ಈ ಸೀಟ್ನ ನನ್ನ ಒಂದು ಡ್ರೈವಿಂಗ್ ಪೊಸಿಷನ್ ಏನಿದೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ತುಂಬ ಲೆಗ್ ರೂಮ್ ಕೂಡ ಇದೆ ಮತ್ತು ತುಂಬ ಹೆಡ್ ರೂಮ್ ಕೂಡ ಇದೆ. ಸೊ ಇದರಿಂದ ಹಿಂದೆ ಕೂತಿರೋ ಒಂದು ಪ್ಯಾಸೆಂಜರ್ಸ್ಗೆ ಕೂತ್ಕೊಳ್ಳೋದಕ್ಕೆ ಇನ್ ಟರ್ಮ್ಸ್ ಆಫ್, ಯಾಕೆಂದರೆ ಹೆಡ್ ರೆಸ್ಟ್ ಕೂಡ ಅಡ್ಜಸ್ಟಬಲ್ ಇರೋದ್ರಿಂದ ಲಾಂಗ್ ಜರ್ನೀಸ್ಗೆ ಡೆಫಿನೆಟ್ಲಿ ಒಂದು ಗುಡ್ ಪ್ಲೇಸ್ ಟು ಸಿಟ್ ಇನ್. ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು, ನೀವು ನೋಡ್ಬೋದು ಎಕ್ಸ್ಟೆಂಡ್ ಆಗಲ್ಲ ಪೂರ್ತಿ ಸೀಟು. ಸೊ ಅದರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು. ಬಟ್ ಅದು ಬಿಟ್ಟರೆ ಇನ್ ಟರ್ಮ್ಸ್ ಆಫ್ ಸೀಟಿಂಗ್ ರೇರಲ್ಲಿ ತುಂಬ ಚೆನ್ನಾಗಿದೆ. ಸೀಟ್ ಕೂಡ ತುಂಬ ವೆಲ್ ಕುಷನ್, ತುಂಬ ಸಾಫ್ಟ್ ಆಗಿದೆ, ತುಂಬ ಹಾರ್ಡಾಗೂ ಇಲ್ಲ, ಮೀಡಿಯಂ ಕುಷನಿಂಗ್ ಇದೆ. ಸೊ ಅದರಿಂದ ನಿಮಗೆ ಲಾಂಗ್ ಡಿಸ್ಟೆನ್ಸಸ್ಸಲ್ಲಿ ಇಲ್ಲ ಲಾಂಗ್ ಜರ್ನೀಸಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಬಟ್ ಈ ಒಂದು ಕಾರಲ್ಲಿ ನೀವು ಆ್ಯಕ್ಚುಲಿ ಮೂರು ಜನ ಕೂತ್ಕೊಂಡು ಹಿಂದೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಸೆಂಟ್ರಲ್ ಟನಲ್ ಏನಿದೆ ಸ್ವಲ್ಪ ಮುಂದೆ ಬಂದಿದೆ. ಸೊ ಇಲ್ಲಿ ಯಾರೋ ಒಂದು ಮಗು ಇತ್ತು ಅಂತಂದರೆ ಅದು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು, ಯಾಕೆಂದರೆ ಇಲ್ಲಿ ಮೂರು ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಇದೆ, ಮೂರು ಜನಕ್ಕೂ ಸೀಟ್ ಬೆಲ್ಟ್ ನೋಡೋಕೆ ಸಿಗುತ್ತೆ ನಿಮಗೆ. ಬಟ್ ಅದು ಬಿಟ್ಟರೆ ಲಾಂಗ್ ಜರ್ನೀಸ್ಗೆ ಸೆಂಟ್ರಲ್ಲಿ ಕೂತ್ಕೊಂಡಿದ್ರೆ ದೊಡ್ಡವರು ಎಸ್ಪೆಷಲಿ ಅಡಲ್ಟ್ಸ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇದ್ರ ಜೊತೆಗೆ ನಿಮ್ಗೆ ಆ್ಯಕ್ಚುಲಿ ಈ ಒಂದು ಕ್ಯಾಬಿನ್ ನಾನು ಆಗಲೇ ಹೇಳ್ದಂಗೆ ಪ್ರಾಕ್ಟಿಕಲ್ ಆಗಿರ್ಬೋದು, ಬಟ್ ಸ್ವಲ್ಪ ಫೀಚರ್ಸ್ನ ಮಿಸ್ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ, ಈ ಒಂದು ರಿಯರ್ ಪ್ಯಾಸೆಂಜರ್ಸ್ಗೆ ನಿಮಗೆ ಯಾವುದೇ ಥರದ ಎ ಸಿ ವೆಂಟ್ ನೋಡೋಕೆ ಸಿಗಲ್ಲ, ಹಾಗೆ ಯಾವುದೇ ಥರದ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿಲ್ಲ. ಸೊ ಇದೆರಡೂ ಕೊಟ್ಟಿದ್ದಿದ್ರೆ ಇನ್ನೂ ಒಂದು ಓವರ್ಆಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅದು ತುಂಬ ಚೆನ್ನಾಗಿರ್ತಾ ಇತ್ತು. ಡೆಫಿನೆಟ್ಲಿ ಟೊಯೋಟಾ ಅವ್ರು ಕೊಡ್ಬೋದಾಗಿತ್ತು ಇದನ್ನ. ವಿ ಸರ್ಟನ್ಲಿ ಮಿಸ್ ದೋಸ್ ಫೀಚರ್ಸ್ ಇನ್ ದಿಸ್ ಕಾರ್. ಸೊ ಇವಾಗ ನಾವು ಕೂತಿದ್ದೀವಿ ಟೊಯೋಟಾ ಅರ್ಬನ್ ಕ್ರೂಸರ್ನ ಡ್ರೈವಿಂಗ್ ಸೀಟಲ್ಲಿ. ಈ ಕಾರ್ ಹೇಗಿದೆ ಓಡಿಸೋದಕ್ಕೆ ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಇಂಜಿನ್. ಸೊ ನಿಮಗಾಗಲೇ ಗೊತ್ತಿರೋಂಗೆ ಇದೊಂದು ವಿಟಾರಾ ಬ್ರೆಜಾಯಿಂದ ಆಧಾರಿತವಾಗಿರೋದ್ರಿಂದ ಇದರಲ್ಲಿ ಸೇಮ್ ಇಂಜಿನ್ ನಿಮಗೆ ಸಿಗುತ್ತೆ. 1.5 liter ಇನ್ಲೈನ್ ಫೋರ್ ಪೆಟ್ರೋಲ್ ಇಂಜಿನ್. ಇದರಲ್ಲಿ ಯಾವುದೇ ಥರದ ಡೀಸೆಲ್ ಆಪ್ಷನ್ ಇಲ್ಲ, ಬರೀ ಪೆಟ್ರೋಲ್ ಇಂಜಿನ್ ಮಾತ್ರ ಸಿಗೋದು. ಬಟ್ ಇದರ ಗೇರ್ ಬಾಕ್ಸ್ ಏನಿದೆ ಅದು ನಿಮಗೆ ಮ್ಯಾನ್ಯುಲ್ ಆ್ಯಂಡ್ ಆಟೋಮ್ಯಾಟಿಕ್ ಎರಡೂ ಆಪ್ಷನ್ ಇದೆ. ಮ್ಯಾನ್ಯುಲ್ ಬಂದರೆ 5-speed ಮ್ಯಾನ್ಯುಲ್ ನಿಮಗೆ ಗೇರ್ ಬಾಕ್ಸ್ ಸಿಗುತ್ತೆ. ಆಟೋಮ್ಯಾಟಿಕ್ ಬಂದರೆ ನಿಮಗೆ ಆ್ಯಕ್ಚುಲಿ ಒಂದು 4-speed ಟಾಕ್ ಕನ್ವರ್ಟರ್ ಯೂನಿಟ್ ಇದರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆ ನಿಮಗೆ ಆಟೋಮ್ಯಾಟಿಕ್ ವೇರಿಯಂಟ್ ಏನಿದೆ ಅದರಲ್ಲಿ ಒಂದು ಮೈಲ್ಡ್ ಹೈಬ್ರಿಡ್ ಸಿಸ್ಟಮ್ ಕೂಡ ಟೊಯೋಟಾ ಅವರು ನಿಮಗೆ ಕೊಟ್ಟಿದ್ದಾರೆ. ಏನು ಈ ಒಂದು ಮೈಲ್ಡ್ ಹೈಬ್ರಿಡ್ ಸಿಸ್ಟಮ್ ಇಂದ ನಿಮ್ಗೆ ಆ್ಯಕ್ಚುಲಿ ಒಂದು ಬ್ಯಾಟ್ರಿ ಚಾರ್ಜ್ ಏನಿದೆ ಅದೆಲ್ಲ ಆಗೋದು ಈ ಒಂದು ಕಾರಲ್ಲಿ ಆಗುತ್ತೆ. ಬಟ್ ಮ್ಯಾನ್ಯುಲಲ್ಲಿ ನಿಮಗೆ ಯಾವುದೇ ಥರದ ಒಂದು ಹೈಬ್ರಿಡ್ ಸಿಸ್ಟಮ್ ನೋಡೋಕೆ ಸಿಗಲ್ಲ. ಬಟ್ ಕ್ರೂಸ್ ಕಂಟ್ರೋಲ್ ಆಗಲೇ ಇದೆ ನಾನು ಆಗಲೇ ಹೇಳ್ದಂಗೆ. ಸೊ ಇನ್ನು ಇಂಜಿನ್ನ ಪವರ್ ಫಿಗರ್ಸ್ ಮತ್ತು ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿಸ್ಬೇಕು ಅಂತಂದರೆ, ಇದರಲ್ಲಿ 103 BHP ಅಟ್ 6000 RPM ಮತ್ತು 138 Nm ಆಫ್ ಟಾಕ್ ಆ್ಯಟ್ 4400 RPM ನಿಮಗೆ ಈ ಇಂಜಿನಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಪವರ್ ಫಿಗರ್ಸ್ನ ಅನಲೈಸ್ ಮಾಡಿ ನೋಡಿದಾಗ ಈ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಆಫ್ ದ ಲೈನ್ ಅಂತಂದರೆ ಸ್ಟಾಪ್ ಆಗಿರೋ ಕಾರನ್ನ ಮುಂದೆ ತೊಗೊಳ್ಬೇಕು ಅಂತಂದರೆ ಅಷ್ಟು ತುಂಬ ತೊಂದರೆ ಆಗಲ್ಲ. ಬಟ್ ನಿಮಗೆ ಟರ್ಬೋ ಇಂಜಿನ್ ಏನಿರುತ್ತೆ ಅದ್ರ ಥರ ಒಂದು ಪುಲ್ ಇರೋಲ್ಲ, ಒಂದು ಟಾರ್ಕ್ ಇರೋಲ್ಲ, ಅದು ಸೇಮ್ ನಿಮಗೆ ಆ್ಯಕ್ಚುಲಿ ಇಂಜಿನ್ನ ಓಡಿದಾಗ ಫೀಲ್ ಆಗುತ್ತೆ. ಬಟ್ ಈ ಒಂದು ಅರ್ಬನ್ ಕಂಡೀಷನ್ಸ್ ಏನಿದೆ ಅದಕ್ಕೆ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಏನದು ಇಂಜಿನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಇಂಜಿನ್, ನೋ ನಾನ್ ಸೆನ್ಸ್, ಆರಾಮಾಗಿ ನಿಮಗೆ ಹೆಂಗೆ ಬೇಕೋ ಆ ಥರ ಒಂದು ಪ್ರೊವೈಡ್ ಮಾಡುತ್ತೆ ಪವರು. ಇನ್ಫ್ಯಾಕ್ಟ್ ನಿಮ್ಮ ಮಿಡ್ ರೇಂಜಲ್ಲಿ ಇದ್ದಾಗ ಸ್ವಲ್ಪ ಒಂದು 3000 RPM ಇಂದ 5000 RPM ಇದ್ದಾಗ ಈ ಕಾರ್ದು ಒಂದು ಸ್ವೀಟ್ ಸ್ಪಾಟ್ ಅದು, ಅಲ್ಲಿ ನಿಮಗೆ ಪವರ್ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಟಾರ್ಕ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ. ನಾನಾಗಲೇ ಹೇಳಿದಂಗೆ 4400 RPM ಅಲ್ಲಿ ಪೀಕ್ ಟಾರ್ಕ್ ಬರುತ್ತೆ. ಸೊ 3000 ಇಂದ ನಿಮಗೆ ಆ್ಯಕ್ಚುಲಿ ಕಾರ್ನ ಪರ್ಫಾರ್ಮೆನ್ಸ್ ಒಂಥರ ಚೇಂಜ್ ಆದಂಗೆ ಅನಿಸುತ್ತೆ.
ಸೊ ಅದರಿಂದ ಒಂದು ಪರ್ಫಾರ್ಮೆನ್ಸ್ ವೈಸ್ ಈ ಇಂಜಿನ್ ಏನಿದೆ ಸಿಟಿಗೆ ಸೂಟೆಡ್ ಹೈವೇ ಎಸ್ ತಗೊಂಡು ಹೋಗ್ಬೋದು ಬಟ್ ಈ ಗೇರಲ್ಲಿ ನಾನಾಗಲೇ ಹೇಳಿದಂಗೆ ಮ್ಯಾನ್ಯಲಲ್ಲಿ ಬರೀ 5 ಗೇರ್ಸ್ ಇರೋದು 6 ಗೇರ್ ಇದ್ದಿದ್ರೆ ಆ ಒಂದು ಹೈವೇ ಕ್ರೂಸಿಂಗ್ ಏನಿದೆ ಅದು ಡೆಫಿನೆಟ್ಲಿ ನಿಮಗೊಂದು ಇನ್ನ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡೋದು ಸೊ ಅದರಿಂದ ನಿಮಗೆ ಒಂದು 6 ಗೇರ್ ಈ ಡೆಫಿನೆಟ್ಲಿ ಮಿಸ್ ಮಾಡ್ಕೊಡ್ತೀನಿ ಈ ಕಾರಲ್ಲಿ ಓಡ್ತಾಗ ಯಾಕಂದ್ರೆ ಇದರ ಕಾಂಪಿಟೇಟರ್ಸ್ ಏನಾಗಿರ್ಬೋದು ವೆನ್ಯೂ ಎಕ್ಸ್ಯುವಿ 300 ಇಲ್ಲಾಂದ್ರೆ ಸಾನೆಟ್ ಇದೆಲ್ಲದಕ್ಕೂ ನಿಮಗೆ ಮ್ಯಾನ್ಯಲಲ್ಲಿ 6 ಗೇರ್ ಸಿಗುತ್ತೆ ಇದರಲ್ಲಿ 6 ಗೇರ್ ಸಿಗಲ್ಲ ಸೊ 5 ಗೇರ್ಸ್ ಇರೋದ್ರಿಂದ ಒಂದು 6 ಗೇರ್ ಇದ್ರೆ ಡೆಫಿನೆಟ್ಲಿ ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್ಗೆ ಆ್ಯಡ್ ಆಗಿರೋದು ಇನ್ನು ಈ ಕಾರ್ನ ಒಂದು ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋಣ ಸೊ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡ್ತಾ ಆ್ಯಕ್ಚುಲಿ ಈ ಕಾರಲ್ಲಿ ನಿಮಗೆ ಒಂದು ಸಸ್ಪೆನ್ಷನ್ ಸೆಟಪ್ ಏನಿದೆ ಅದು ಸ್ವಲ್ಪ ಸಾಫ್ಟರ್ ಸೈಡ್ ಅನಿಸ್ತು ನನಗೆ ಇನ್ನೊಂದು ಚೂರು ಸ್ಟಿಫರ್ ಸಸ್ಪೆನ್ಷನ್ ಕೊಡ್ಬೋದಾಗಿತ್ತು ಕೊಟ್ಟಿದ್ದಿದ್ರೆ ಆ್ಯಕ್ಚುಲಿ ನಿಮಗೆ ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆ ಈ ಕಾರ್ದು ಅಂದರೆ ಕಾರ್ನರ್ಸಲ್ಲಿ ಇಲ್ಲಾಂತಂದರೆ ಸ್ಟ್ರೇಟ್ ರೋಡ್ಸಲ್ಲಿ ಇಲ್ಲಾಂದರೆ ಬಂಪಲ್ಲಿ ಹೋದಾಗ ಅದಿನ್ನೂ ಚೆನ್ನಾಗಿರೋದು ಸೊ ಒಂದು ಸ್ವಲ್ಪ ಸಾಫ್ಟರ್ ಸಸ್ಪೆನ್ಷನ್ ಇರೋದ್ರಿಂದ ನಿಮಗೆ ಒಂಥರ ಫ್ಲೋಟಿ ಫೀಲ್ ಆಗುತ್ತೆ ಇದು ಆ ಒಂದು ರಿಜಿಡ್ ಫೀಲ್ ನಿಮಗೆ ಇದರಲ್ಲಿ ಸಿಗಲ್ಲ ಬಟ್ ನನಗೆ ಆ ಥರ ಒಂದು ಸೆಟಪ್ ಇಷ್ಟ ಆಗುತ್ತೆ ನಿಮಗೆ ಈ ಒಂಥರ ಫ್ಲೋಟಿ ಫೀಲ್ ಇಷ್ಟ ಆಗೋದಿದ್ರೆ ಡೆಫಿನೆಟ್ಲಿ ನಿಮಗೆ ದಿಸ್ ದ ರೈಟ್ ಕಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಈ ಒಂದು ಸ್ಟೇರಿಂಗ್ ಬಗ್ಗೆ ಮಾತಾಡೋಣ ನನಗೆ ಕಾರ್ಗಳಲ್ಲಿ ಒಂದು ರಿಜಿಡ್ ಫೀಲಿಂಗ್ ಬೇಕು ಹ್ಯಾಂಡ್ಲಿಂಗ್ ಮಾಡ್ತಿರ್ಬೇಕಾದ್ರೆ ಈ ಸ್ಟೇರಿಂಗ್ ಏನಿದೆ ಅದು ಡೆಫಿನೆಟ್ಲಿ ನಿಮ್ಗೆ ಒಂದು ರಿಜಿಡ್ ಫೀಲ್ ಕೊಡಲ್ಲ ಒಂದು ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಆಗಿರೋದ್ರಿಂದ ತುಂಬಾ ಲೈಟ್ ಆಗಿದೆ ಡೆಫಿನೆಟ್ಲಿ ನೀವು ಬಂಪರ್ ಟು ಬಂಪರ್ ಟ್ರಾಫಿಕ್ ಇಲ್ಲ ಸಿಟಿ ರನ್ಅಬೌಟ್ಸ್ ಏನಿದೆ ಅದನ್ನ ಡೆಫಿನೆಟ್ ಆಗಿ ಈಸಿಯಾಗಿ ಮಾಡ್ಬೋದು ಬಟ್ ಹೈವೇನಲ್ಲಿ ನೀವು ಸ್ಪೀಡ್ಸ್ ಮಾಡ್ತಿರ್ಬೇಕಾದ್ರೆ ಟ್ರಿಪಲ್ ಡಿಜಿಟ್ ಸ್ಪೀಡ್ಸ್ ಓವರ್ 100 ಆರ್ ಸಮಥಿಂಗ್ ಅವಾಗ ನಿಮಗೆ ಒಂದು ಸ್ಟೇರಿಂಗ್ ಇನ್ನೊಂದು ಸ್ವಲ್ಪ ಟೈಟ್ ಇದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಸೊ ಅದರಿಂದ ಸ್ಟೇರಿಂಗ್ ಕುಡ್ ಹ್ಯಾವ್ ಬಿನ್ ಅ ಲಿಟಲ್ ಬೆಟರ್ ಕುಡ್ ಹ್ಯಾವ್ ಗಿವನ್ ಅ ಲಿಟಲ್ ಟೈಟರ್ ಸ್ಟೇರಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಅದ್ರ ಜೊತೆಗೆ ಒಂದು ಸ್ಟೀರಿಂಗ್ ಮತ್ತು ಹ್ಯಾಂಡ್ಲಿಂಗ್ ಬಗ್ಗೆ ಇಂದ ಇವಾಗ ಬ್ರೇಕಿಂಗ್ ಬಗ್ಗೆ ಬರೋಣ ಇನ್ ಟರ್ಮ್ಸ್ ಆಫ್ ಬ್ರೇಕಿಂಗ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು ನಾನು ಡೆಫಿನೆಟ್ಲಿ ಬ್ಯಾಡ್ ಬ್ರೇಕ್ಸ್ ಅಂತ ಹೇಳ್ತಾ ಇಲ್ಲ ಗುಡ್ ಅಮೌಂಟ್ ಆಫ್ ಸ್ಟಾಪಿಂಗ್ ಪವರ್ ಇದೆ ಇದರಲ್ಲಿ ನೀವೊಂದು ಟ್ರಿಪಲ್ ಡಿಜಿಟ್ ಸ್ಪೀಸ್ ಮಾಡ್ತಿರ್ಬೇಕಾದ್ರೆ ಇಮಿಡಿಯೇಟ್ ಬ್ರೇಕ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಬಿಕಾಸ್ ಇಟ್ ಹ್ಯಾಸ್ ಗುಡ್ ಪ್ರೋಗ್ರೆಷನ್ ಇನಿಷಿಯಲ್ ಬೈಟ್ ಇಲ್ಲ ಅಂತಂದ್ರೂ ಪ್ರೋಗ್ರೆಷನ್ ಚೆನ್ನಾಗಿದೆ ನಿಮಗೆ ಸ್ಕ್ವೀಸ್ ಮಾಡ್ತಾ ಬ್ರೇಕಿಂಗ್ ಪವರ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಆ ಒಂದು ಇನಿಷಿಯಲ್ ಬೈಟ್ ಮತ್ತು ಇನ್ನು ಪ್ರೋಗ್ರೆಷನ್ ಚೆನ್ನಾಗಿದ್ದಿದ್ರೆ ಓವರಾಲ್ ನಿಮಗೆ ಕಾನ್ಫಿಡೆನ್ಸ್ ಏನಿರೋದು ಕಾರ್ನ ಓಡಿಸ್ಬೇಕಂದ್ರೆ ಅದು ತುಂಬ ಚೆನ್ನಾಗಾಗಿರೋದು ಕಾರ್ನ ಓಡಿಸೋ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇದರ ಒಂದು ಸೇಫ್ಟಿ ಫೀಚರ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ ಇದರಲ್ಲಿ ಹಲವಾರು ಸೇಫ್ಟಿ ಫೀಚರ್ ಸಿಗುತ್ತೆ ನಿಮಗೆ ಡ್ಯುಯಲ್ ಏರ್ಬ್ಯಾಗ್ ಸಿಗುತ್ತೆ ಮತ್ತು ABS ವಿತ್ EBD ಸಿಗುತ್ತೆ ಮತ್ತು ಫ್ರಂಟ್ ಡಿಸ್ಕ್ ಬ್ರೇಕ್ ಸಿಗುತ್ತೆ ಬಟ್ ಇದರಲ್ಲಿ ಯಾವುದೇ ಥರದ ಒಂದು ಸ್ಟೆಬಿಲಿಟಿ ಪ್ರೋಗ್ರಾಮ್ ಇಲ್ಲ ರೇರ್ ಡಿಸ್ಕ್ ಬ್ರೇಕ್ ಇಲ್ಲ ಸೊ ಅದು ಒಂದು ಚೆನ್ನಾಗಿದ್ದಿದ್ರೆ ಒಂದು ಅದೆಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಿದ್ರೆ ಈ ಕಾರಲ್ಲಿ ಇನ್ನೂ ಚೆನ್ನಾಗಿರೋದು ಬಿಕಾಸ್ ಇದಕ್ಕೆ ಒಂದು 4-star GN ಕ್ಯಾಪ್ ರೇಟಿಂಗ್ ಸಿಗುತ್ತೆ ನಿಮಗೆ ಅದರಿಂದ ಒಂದು ಸ್ಟ್ರಕ್ಚರಲ್ ರಿಜಿಡಿಟಿ ಏನಿದೆ ಇನ್ ಟರ್ಮ್ಸ್ ಆಫ್ ದ್ಯಾಟ್ ಈ ಕಾರ್ ತುಂಬ ಚೆನ್ನಾಗಿದೆ ವೆಲ್ ನಿಮ್ಮ ಆ್ಯಕ್ಚುಲಿ ಒಂದು ಡೈರ್ ಸಿಚುವೇಷನ್ಸ್ ಏನಿರುತ್ತೆ ಒಂದು ಟ್ರಿಕಿ ಸಿಚುವೇಷನ್ ಅದರಲ್ಲಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಇದು ಬಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಸೊ ಇದು ಸೇಫ್ಟಿ ಫೀಚರ್ಸ್ ಆಯಿತು ಈ ಕಾರ್ನ ಕೊನೆಯದಾಗಿ ಈ ಕಾರ್ನ ಒಂದು NVH ಲೆವೆಲ್ಸ್ ಅಂದರೆ ನಿಮಗೆ ಹೊರಗಡೆಯಿಂದ ಯಾವ ಥರ ಒಂದು ನಾಯ್ಸ್ ಏನಿರುತ್ತೆ ಅದನ್ನು ಕೇಳಿಸುತ್ತಲ್ಲ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತೀನಿ ಸ್ಟಾರ್ಟಿಂಗ್ ವಿತ್ ಇದರ ಇಂಜಿನ್ ಮತ್ತು ಗೇರ್ ಬಾಕ್ಸ್ ಏನಿದೆ ಅದು ತುಂಬ ಸ್ಮೂತ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ಗುಡ್ ಸೊ ಅದರಿಂದ ಒಂದು ಸೌಂಡ್ ಇನ್ಸುಲೇಷನ್ ಕೂಡ ಏನಿದೆ ಯಾಕೆಂದರೆ ಬಾನೆಟ್ಲಿ ಕೂಡ ನೀವು ನೋಡ್ಬೋದು ಒಳ್ಳೆ ಇನ್ಸುಲೇಷನ್ ಮಾಡಿದ್ದಾರೆ ಸೊ ಅದರಿಂದ ಇಂಜಿನ್ ಸೌಂಡ್ ಅಷ್ಟಾಗಿ ಬರಲ್ಲ ಬಟ್ ಇದರಲ್ಲಿ ಒಂದು ಟೈರ್ ಏನು ಕೊಟ್ಟಿದ್ದಾರೆ ಅದರ ಒಂದು ರೋಡ್ ನಾಯ್ಸ್ ಏನಿದೆ ಅದು ಅಟ್ ಟೈಮ್ಸ್ ಬರುತ್ತೆ ನಿಮಗೆ ಬಟ್ ಸ್ಟಿಲ್ ಅಗೇನ್ ವಾಟ್ ಐ ವುಡ್ ಡೂ ಇಸ್ ಸ್ವಲ್ಪ ಮ್ಯೂಸಿಕ್ನ ಕ್ರ್ಯಾಂಕ್ ಮಾಡಿ ನೀವು ಏನದು ಆ ಒಂದು ಟೈರ್ ನಾಯ್ಸ್ ಏನಿದೆ ಅದನ್ನು ಡಿಲೀಟ್ ಮಾಡ್ಕೊಳ್ಬೋದು ಅಂದರೆ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಬೋದು ಬಟ್ ಅದನ್ನು ನಾನು ಈ ಕಾರಲ್ಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದರ ಮ್ಯೂಸಿಕ್ ಸಿಸ್ಟಮ್ ಸ್ವಲ್ಪ ನನಗೆ ಒಂದು ಲೆಟ್ ಡೌನ್ ಅನಿಸ್ತು ಇನ್ನೂ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು ಸೊ ಅದರಿಂದ ಓವರಾಲ್ NVH ಲೆವೆಲ್ಸ್ ಈಸ್ ಆಲ್ಸೋ ಗುಡ್ ನಾಟ್ ಟೂ ಗುಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ಸ್ ಓಕೆ ಇಟ್ ಕ್ಯಾನ್ ಬಿ ಮ್ಯಾನೇಜಬಲ್ ಸೊ ಇನ್ನು ಕೊನೆಯದಾಗಿ ಈ ಕಾರ್ನ ಓಡಿಸೋದಕ್ಕೆ ಹೇಗಿದೆ ಅಂತ ಇದರ ಒಂದು ಡ್ರೈವಿಂಗ್ ಸೀಟ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ ನಿಮ್ಗೆ ಆ್ಯಕ್ಚುಲಿ ಇದರಲ್ಲೂ ಹೈಟ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ಮತ್ತು ಹಿಂದೆ ರಿಕ್ಲೈನಿಂಗ್ ಇದೆ ಮತ್ತು ಎಲ್ಲ ಮ್ಯಾನ್ಯಲಿ ಅಡ್ಜಸ್ಟೇಬಲ್ ಸೀಟು ಯಾವುದೇ ಥರದ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಇಲ್ಲ ಬಟ್ ನಿಮಗೆ ಹಲವಾರು ರೀತಿಯ ಅಡ್ಜಸ್ಟ್ಮೆಂಟ್ಗಳು ಇಂದ ಸ್ವಲ್ಪ ನೀಟಾಗಿ ಡ್ರೈವಿಂಗ್ ಪೊಸಿಷನ್ನ ಕಂಡ್ಕೊಳ್ಬೋದು ಡ್ರೈವಿಂಗ್ ಪೊಸಿಷನ್ನ ಕಂಡ್ಕೊಂಡಾದ್ಮೇಲೆ ನೀವು ಆ್ಯಕ್ಚುಲಿ ಲಾಂಗ್ ಡಿಸ್ಟೆನ್ಸಸ್ ಅಕಸ್ಮಾತ್ ಈ ಕಾರಲ್ಲಿ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ಒಂಥರ ಟೈರಿಂಗ್ ಫೀಲಿಂಗ್ ಆಗಲ್ಲ ಯಾಕೆಂತಂದರೆ ಇದರಲ್ಲಿರೋ ಬೋಲ್ಸರಿಂಗ್ ಏನಿದೆ ಮತ್ತು ಅಂಡರ್ ಥೈ ಸಪೋರ್ಟ್ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಡ್ರೈವರ್ ಸೀಟ್ಗೆ ತುಂಬ ತನಕ ಎಕ್ಸ್ಟೆಂಡ್ ಆಗುತ್ತೆ ಮತ್ತು ನಿಮ್ಗೆ ಆ್ಯಕ್ಚುಲಿ ಒಂದು ಮ್ಯಾನ್ಯಲ್ ಕಾರ್ ಆಗಿರೋದ್ರಿಂದ ಒಳ್ಳೆ ಡೆಡ್ ಪೆಡಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದರಿಂದ ಒಂದು ಸೀಟ್ ಕಂಫರ್ಟ್ ಮತ್ತು ಓವರಾಲ್ ಡ್ರೈವಿಂಗ್ ಕಂಫರ್ಟ್ ಏನಿದೆ ಈ ಕಾರ್ದು ಚೆನ್ನಾಗಿದೆ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಏನಕ್ಕೆ ಅಂತಂದರೆ ಒಂದು ಕುಷನಿಂಗ್ ಏನಿದೆ ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಕೊಡ್ಬೋದಾಗಿತ್ತು ಅಂತ ಅಂದ್ಕೊಳ್ತೀನಿ ಯಾಕೆಂತಂದರೆ ಓವರ್ ದ ಟೈಮ್ ಇಟ್ ವಿಲ್ ಬಿಕಮ್ ಟೂ ಹಾರ್ಡ್ ಇದು ಒಂದು ಕುಷನ್ನು ಸೊ ಅದರಿಂದ ಒಂದು ಇನ್ನೂ ಚೆನ್ನಾಗಿರೋ ಒಂದು ಸಾಫ್ಟ್ ಆಗಿರೋ ಕುಷನ್ ಕೊಡ್ಬೋದಾಗಿತ್ತು ಇಫ್ ಯು ಆರ್ ಇನ್ ಟು ದ್ಯಾಟ್ ಆ್ಯಕ್ಚುಲಿ ಏನಕ್ಕೆ ನಾನೆಲ್ಲ ಒಂಥರ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಟು ಕಮ್ ಟು ಥಿಂಕ್ ಆಫ್ ಇಟ್ ಈ ಕಾರ್ನ ಒಂದು ಪ್ರೈಸ್ ಪಾಯಿಂಟ್ ಏನಿದೆ ಅದರ ತಕ್ಕನಂತೆ
ಟೊಯೋಟಾ ಮತ್ತೆ ಮಾರುತಿ ಸುಜುಕಿ ಆಕ್ಚುಲಿ ಅವರು ಕೊಟ್ಟಿದ್ದಾರೆ ಈ ಫೀಚರ್ಸ್ ಈ ಕಾರ್ಗಳಿಗೆ. ಸೊ ಕೊನೆಯದಾಗಿ ಈ ಕಾರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಡೆಫಿನೆಟ್ಲಿ ನೀವೊಂದು ಸಿಟಿ ರೈಡ್ಸ್ಗೆ ಒಂದು ಟೇಲರ್ ಆಗಿರೋ ಒಂದು ಕಾರ್ ಇದು. ಬಟ್ ಹೈವೇ ಡ್ರೈವಿಂಗ್ ನೀವು ಮಾಡಬೇಕು ಅಂತಂದರೆ ಅದು ಕೂಡ ನೀವು ಆರಾಮಾಗಿ ಇದರಲ್ಲಿ ಮಾಡ್ಬೋದು, ಯಾವುದೇ ಥರದ ತೊಂದರೆ ಆಗಲ್ಲ. ಬಟ್ ಅಟ್ ಟೈಮ್ಸ್ ಸಿಕ್ಸ್ತ್ ಗೇರ್ ನೀವು ಮಿಸ್ ಮಾಡ್ತೀರಾ, ಮಿಸ್ ಮಾಡಿದರೆ ಈ ವಿಡಿಯೋಗೆ ಬಂದು ಒಂದು ಲೈಕ್ ಹಾಕಿ ಅಷ್ಟೇ. ಅರ್ಬನ್ ಕ್ರೂಸರ್ ಟೊಯೋಟಾಗೆ ಭಾರತದಲ್ಲಿ ಕಾಂಪ್ಯಾಕ್ಟ್ ಎಸ್ ಯುವಿ ಸೆಗ್ಮೆಂಟ್ ಏನಿದೆ ಅದಕ್ಕೆ ಎಂಟರ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಕಾರ್ ನಿಮಗೆ 8.72 lakh ಲ್ಯಾಕ್ ತನಕ ಎಕ್ಸ್ ಶೋರೂಮ್ ಬ್ಯಾಂಗ್ಳೂರ್ನಂತೆ ಪ್ರೈಸ್ ಆಗಿದೆ. ಹಾಗೆ ಈ ಒಂದು ಕಾರ್ ಏನಿದೆ ಮಾರುತಿ ವಿಟಾರಾ ಬ್ರೆಜಾ ಕಂಪೇರ್ ಮಾಡ್ತು ಅಂತಂದರೆ ಅರೌಂಡ್ 20,000 rupees ಜಾಸ್ತಿ ಇದೆ. ಇದು ಏನಕ್ಕೆ ಅಂತಂದರೆ ಟೊಯೋಟಾ ಅವರು ಈ ಕಾರ್ಗೆ ನಿಮಗೆ 3 year ಮತ್ತು 1 lakh kilometers ಸ್ಟ್ಯಾಂಡರ್ಡ್ ವಾರಂಟಿನ ನೀಡ್ತಾ ಇದ್ದಾರೆ. ಅದೇ ವಿಟಾರಾ ಬ್ರೆಜಾನಲ್ಲಿ ನಿಮಗೆ ಬರೀ 2 year ಮತ್ತು 40,000 kilometers ಸ್ಟ್ಯಾಂಡರ್ಡ್ ವಾರಂಟಿನ ಮಾರುತಿಯವರು ನೀಡ್ತಾ ಇದ್ದಾರೆ. ನಿಮಗೆ ಈ ಕಾರ್ನ ನೋಡಾದ ಮೇಲೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ರೆಸ್ಪಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್ ಫಾರ್ ಕನ್ನಡ ಡ್ರೈವ್ ಸ್ಪಾಟ್.